ಬೇಸಾಯವನ್ನೇ ನಂಬಿಕೊಂಡು ಜೀವನ ನಡೆಸುವ ರೈತರು ಎಂಥದೇ ಪರಿಸ್ಥಿತಿಯಲ್ಲೂ ಕೃಷಿಯನ್ನು ಕೈಬಿಡರು ಆದರೆ ತಮ್ಮ ಕೃಷಿ ಭೂಮಿಯನ್ನು ಫಲವತ್ತಾಗಿಟ್ಟುಕೊಳ್ಳುವಲ್ಲಿ ಕೆಲವೊಮ್ಮೆ ಪೈಪೋಟಿಗೆ ಬಿದ್ದು ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಆರ್ಥಿಕ ನಷ್ಟಕ್ಕೂ ಒಳಗಾಗುತ್ತಾರೆ ಅಲ್ಲದೆ ಭೂಮಿಯ ಫಲವತ್ತತೆಯೂ ಕ್ಷೀಣಿಸುತ್ತದೆ ಹಾಗಾಗಿ ಅವಶ್ಯಕವಿದ್ದಷ್ಟು ಮಾತ್ರ ರಸಗೊಬ್ಬರಗಳನ್ನು ಬಳಸಿ ಭೂಮಿಗೆ ಹಸಿರೆಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಹಾಕುವ ಮೂಲಕ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದು ಉತ್ತಮ ರೈತ ಬಾಂಧವರೇ ನಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬಹುಪಾಲು ರೈತರು ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನ ಮಾಡುವಂತಹ ಸ್ಥಿತಿನಲ್ಲಿ ನಾವಿದೀವಿ ಕೃಷಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜನಸಂಖ್ಯೆಯ ಪ್ರಮಾಣವನ್ನು ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತಾರು ಪರ್ಸೆಂಟಷ್ಟು ಅಷ್ಟು ಜನಗಳು ನಾವು ಕೃಷಿ ಮೇಲೆ ಅವಲಂಬಿತರಾಗಿದ್ದೀವಿ ಅದರಲ್ಲೂ ಕೂಡ ಮಳೆಯಾಶ್ರಿತ ಬೇಸಾಯದಲ್ಲಿ ಹೆಚ್ಚಿನ ಕೃಷಿಕರು ತಮ್ಮ ಕೃಷಿ ಬದುಕನ್ನು ನಡೆಸ್ತಾ ಇದ್ದಾರೆ ಇಂಥ ಒಂದು ಕೃಷಿ ಮೂಲವ ಕಸುಬಾಗಿರ್ತಾ ಇಟ್ಕೊಂಡಿರ್ತಕ್ಕಂಥ ಒಂದು ಈ ಒಂದು ರಾಜ್ಯದಲ್ಲಿ ಇತ್ತೀಚಿನ ಕೃಷಿ ಸನ್ನಿವೇಶವನ್ನು ನಾವು ನೋಡೋದಾದರೆ ರೈತ ಬಾಂಧವರು ಕೃಷಿನಲ್ಲಿ ಅಗಾಧವಾದ ಸಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋದರೆ ಒಂದು ನೀರಿನ ಸಮಸ್ಯೆ ಒಂದೆಡೆ ಆದರೆ ಎರಡನೇದು ಅತಿ ಮುಖ್ಯವಾಗಿ ನಮ್ಮ ಕೃಷಿಯ ಬದುಕು ಅಂತಕ್ಕಂಥ ಮಣ್ಣೇನಿದೆ ಮಣ್ಣಿನ ಆರೋಗ್ಯ ಅದಕ್ಕೆಟ್ಟಿರ್ತಕ್ಕಂಥದ್ದು ಎರಡನೇ ಪ್ರಮುಖವಾದಂಥ ಸಮಸ್ಯೆ ಆಗಿದೆ ಈ ಮಣ್ಣಿನ ಆರೋಗ್ಯದ ವಿಚಾರವನ್ನು ನಾವು ಮಾತಾಡೋದಾದರೆ ಬಹುಶಃ ನಮ್ಮಲ್ಲಿ ಒಂದು ನಾಣ್ನುಡಿ ಇದೆ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೇ ಸತ್ತರೆ ಇನ್ನೆಲ್ಲಿಗೆ ಅಂತಕ್ಕಂಥ ಒಂದು ನಾಣ್ನುಡಿ ಇದೆ ಅಂದರೆ ಮನುಷ್ಯ ತಾನು ಸತ್ತೋದಂಥ ಸಂದರ್ಭದಲ್ಲಿ ಅವನ ಮಣ್ಣಿಗೆ ಊತಾಕೋದೋ ಅಥವಾ ಸುಟ್ಟಾಕೋದೋ ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಅದೇ ಮಣ್ಣೇ ಸತ್ತೋದ್ರೆ ಯಾವ ಗಿಡ ಮರಗಳು ಕೂಡ ಬೆಳೀಲಿಕ್ಕಾಗೋದಿಲ್ಲ ಯಾವ ಬೆಳೆಗಳು ಕೂಡ ಬೆಳೀಲಿಕ್ಕಾಗೋದಿಲ್ಲ ಹಾಗಾದಾಗ ಏನಾಗುತ್ತೆ ಯಾವ ಬದುಕನ್ನು ಕೂಡ ನಾವು ಭೂಮಿ ಮೇಲೆ ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ನಿಟ್ಟಿನಲ್ಲಿ ಈ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ನಮಗೆ ಸಾವಯವ ಪದಾರ್ಥಗಳ ಮಹತ್ವ ಭಾಳಷ್ಟಿದೆ ಸಾವಯವ ಪದಾರ್ಥಗಳು ಅಂತಂದರೆ ನಮ್ಮ ಕೃಷಿ ಭೂಮಿನಲ್ಲಿ ಅಥವಾ ನಮ್ಮ ಕೃಷಿ ಹೊಲಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಯಾವುದೇ ವೇಸ್ಟ್ಗಳಿರ್ಬೋದು ಯಾವುದೇ ವಸ್ತುಗಳಿರ್ಬೋದು ಅದನ್ನು ನಾವು ಸಾವಯವ ಆಧಾರಿತ ಅಂತ ಹೇಳ್ಬೋದು ಬಹುಶಃ ರೈತ ಬಾಂಧವರೇ ನಮ್ಮ ಇಂದಿನ ಕೃಷಿ ಸನ್ನಿವೇಶವನ್ನು ನಾವು ಅವಲೋಕಿಸೋದಾದರೆ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದಲೂ ಕೂಡ ಕೃಷಿನಲ್ಲಿ ಸಾಕಷ್ಟು ಸಾವಯವ ಅಂಶವನ್ನು ಮಣ್ಣಿಗೆ ಒದಗಿಸ್ತಾ ಇದ್ದಂಥದ್ದು ರೂಢಿಯಲ್ಲಿತ್ತು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳ ಲಭ್ಯತೆ ಕಡಿಮೆ ಆಗ್ತಾ ಇರೋ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದಾಗ ಏನಾಗ್ತಾ ಇದೆ ಮಣ್ಣಿನ ಸಮಸ್ಯೆಗಳು ಹೆಚ್ಚಳ ಆಗ್ತಾ ಹೋಗ್ತಾ ಇದ್ದಾವೆ ಈ ಮಣ್ಣಿನ ಸಮಸ್ಯೆಗಳು ಅಂತ ನಾವು ನೋಡೋದಾದರೆ ಮಣ್ಣಲ್ಲಿ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಗುಣಗಳ ಆಧಾರದ ಮೇಲೆ ನಾವು ಮಣ್ಣಿನ ಆರೋಗ್ಯವನ್ನು ನಿರ್ಧರಿಸಬೇಕಾಗತ್ತೆ ಈ ಭೌತಿಕ ಗುಣಗಳಲ್ಲಿ ಒಂದು ಕಣರಚನೆ ಇರ್ಬೋದು ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ಬೋದು ಗಾಳಿ ಮತ್ತು ನೀರನ್ನು ಸಂಪ ಕಾಪಾಡ್ಕೊಳ್ತಕ್ಕಂಥ ಟೆಕ್ಸ್ಚರ್ ಅಂತಕ್ಕಂಥ ಅಂಶ ಇರ್ಬೋದು ಓಕೆ ಈ ಎಲ್ಲ ಅಂಶಗಳು ಬಹಳ ಮುಖ್ಯ ಆಗ್ತವೆ ಈ ರಾಸಾಯನಿಕ ಗುಣಗಳಲ್ಲಿ ಇದರ ರಸಸಾರ ಇರ್ಬೋದು ಪೋಷಕಾಂಶಗಳ ಲಭ್ಯತೆ ಮತ್ತು ಅವುಗಳ ದೊರಕಿಸುವಿಕೆ ಅಂತ ಇರ್ಬೋದು ಒಕೆ ಈ ಅಂಶಗಳು ಬಹಳ ಮುಖ್ಯ ಆಗ್ತವೆ ಇನ್ನು ಜೈವಿಕ ಗುಣಧರ್ಮಗಳಲ್ಲಿ ಮಣ್ಣಿನಲ್ಲಿ ಸಾವಿರಾರು ಕೋಟ್ಯಾಂತರ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ ಅವು ಮಣ್ಣಿನ ರಚನೆ ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಮಣ್ಣಿನ ಸ ತಾಕತ್ತನ್ನು ವೃದ್ಧಿಪಡಿಸಲಿಕ್ಕೆ ಸಾಧ್ಯ ಮಾಡಿಕೊಡ್ತವೆ ಈ ನಿಟ್ಟಿನಲ್ಲಿ ಬದಲಾದಂಥ ಕೃಷಿ ಸನ್ನಿವೇಶದಲ್ಲಿ ಏನಾಗ್ತಾಯಿದೆ ಹಿಂದೆ ನಮ್ಮ ಇಂದಿನ ಕೃಷಿಯನ್ನು ನಾವು ನೋಡೋದಾದರೆ ನಮ್ಮ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಹೆಚ್ಚೆ ಎಲ್ಲ ರೈತ ಬಾಂಧವರುಗಳು ಅಳವಡಿಸ್ಕೊಡ್ತಾ ಇದ್ದಂಥದ್ದು ಸರ್ವೇ ಸಾಮಾನ್ಯ ಆಗ್ತಾ ಇತ್ತು ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಈ ವಾಣಿಜ್ಯೀಕರಣ ಕೃಷಿಯಲ್ಲಿ ವಾಣಿಜ್ಯೀಕರಣಕ್ಕಂಥ ಅಂಶದಲ್ಲಿ ಒಂದೊಂದೇ ಬೆಳೆ ಮೇಲೆ ದನ ಕರುಗಳೇ ಇಲ್ಲದೇ ಇರತಕ್ಕಂಥ ಎಷ್ಟೋ ರೈತ ಬಾಂಧವರು ನಮ್ಮಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಏನಾಗ್ತಾಯಿದೆ ಕರುಗಳ ಲಭ್ಯತೆ ಕಡಿಮೆ ಆದಂಥ ಸನ್ನಿವೇಶದಲ್ಲಿ ನಮಗೆ ರಸಗೊ ಗೊಬ್ಬರಗಳ ಸಾವಯವ ಗೊಬ್ಬರಗಳ ಲಭ್ಯತೆ ಕಡಿಮೆ ಆಗ್ತಾ ಕ್ಷೀಣಿಸ್ತಾ ಹೋಗ್ತಾ ಇದೆ ಈ ಕ್ಷೀಣಿಸ್ತಾ ಇರ್ತಕ್ಕಂಥ ಸಾವಯವ ಗೊಬ್ಬರದ ಸನ್ನಿವೇಶದಲ್ಲಿ ನಾವು ಮಣ್ಣಿಗೆ ಸಾವಯವ ಗೊಬ್ಬರ ಹಾಕದಲೆ ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕಿದಾಗ ನಮ್ಮ ಮಣ್ಣಿಗೆ ಬೇಕಾದಂಥ ಒಂದು ಪೋಷಕಾಂಶಗಳನ್ನು ಮಾತ್ರ ಒದಗಿಸ್ಬೋದೇ ಹೊರತು ಮಣ್ಣಿನ ಭೌತಿಕ ಗುಣಧರ್ಮಗಳು ಮತ್ತು ಜೈವಿಕ ಗುಣಧರ್ಮಗಳನ್ನ ಕಾಪಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಈ ಎರಡೂ ಅಂಶಗಳನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಲೇಬೇಕಾಗತ್ತೆ ಕಾರಣ ಸಾವಯವ ಗೊಬ್ಬರದಲ್ಲಿರ್ತಕ್ಕಂಥ ಇಂಗಾಲದ ಅಂಶ ಏನಿದೆ ಇಂಗಾಲದ ಅಂಶವು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಆಗುತ್ತೆ ಅವು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಕ್ಕಿದಾಗ ಅವುಗಳ ವೃದ್ಧಿಗೊಂಡು ಅವುಗಳ ಚಟುವಟಿಕೆಯನ್ನು ಸುಲಲಿತವಾಗಿ ಮಾಡಿಕೊಟ್ಟು ಮಣ್ಣಿನ ಕಾರ್ಯ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಆ ಕಾರಣದಲ್ಲಿ ನಾವು ಸಾವಯವ ಗೊಬ್ಬರವನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಕೃಷಿನಲ್ಲಿ ಕೃಷಿನಲ್ಲಿ ಸಾವಯವ ಗೊ ಗೊಬ್ಬರವನ್ನು ಮರೆತಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಬಿಳುವ ಬಿಳುವರಿಯ ಉತ್ಪಾ ಕುಂಠಿತವನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಾವಯವ ಗೊಬ್ಬರವನ್ನು ಕೊಡಲೇಬೇಕಾಗುತ್ತೆ ಸಾವಯವ ಗೊಬ್ಬರಗಳಲ್ಲಿ ಹಲವು ಪ್ರಕಾರಗಳಿದ್ರೂ ಕೂಡ ಎಲ್ಲ ಗೊಬ್ಬರಗಳನ್ನು ಇವತ್ತು ಎಲ್ಲ ಗೊಬ್ಬರಗಳಲ್ಲೂ ಒಂದಲ್ಲ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಈಗ ಕೊಟ್ಟಿಗೆ ಗೊಬ್ಬರವನ್ನು ತೆಗೆದುಕೊಂಡ್ರೆ ಅದರ ಲಭ್ಯತೆ ಕಡಿಮೆ ಆಗ್ತಾ ಇದೆ ಎರವುಳಿನ ಗೊಬ್ಬರ ಸ್ವಲ್ಪ ಹೊರಗಿಂದ ತರೋದಾದ್ರೆ ಕಾಸ್ಟ್ಲಿ ಆಗ್ತಾಯಿದೆ ಮತ್ತು ಅದರ ಉತ್ಪಾದನೆ ಕೂಡ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ಪರ್ಯಾಯವಾಗಿ ನಾವು ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸ್ಕೊಂಡು ಮಾಡಬಹುದಾದಂತ ಒಂದು ಪ್ರಕ್ರಿಯೆ ಅಂತಂದ್ರೆ ಅದೇ ಹಸಿರೆಲೆ ಗೊಬ್ಬರ ಅಥವಾ ಹಸಿರು ಗೊಬ್ಬರ ಅಂತ ಕರೀಬಹುದು ಹಸಿರು ಗೊಬ್ಬರವನ್ನು ಎರಡು ವಿಧದಲ್ಲಿ ವಿಂಗಡಿಸಬಹುದು ಒಂದು ಭೂಮಿಯಲ್ಲಿ ಬಿತ್ತನೆ ಮಾಡಿ ಮತ್ತೆ ಅದನ್ನು ಭೂಮಿಗೆ ಸೇರಿಸುವುದು ಎರಡನೆಯದ್ದು ನಮ್ಮಲ್ಲಿರುವ ಗಿಡ ಮರಗಳಿಂದ ಸಿಗುವ ಸೊಪ್ಪನ್ನು ತಂದು ಭೂಮಿಗೆ ಸೇರಿಸುವುದು ಹಸಿರು ಗೊಬ್ಬರ ಅಂದರೆ ಏನಪ್ಪಾ ಅಂತಂದರೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಗೊಬ್ಬರದ ಬೆಳೆಗೆ ಬೇಕಾದಂಥ ಗೊಬ್ಬರವನ್ನು ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ನಾವು ಗಿಡ ಗಿಡದ ಅಥವಾ ಮರದ ಹಸಿರು ಭಾಗಗಳಾದಂಥ ಎಲೆ ಇರ್ಬೋದು ಕಾಂಡ ಇರ್ಬೋದು ಅಥವಾ ಬೇರು ಮುಟ್ಟು ಈ ಇರ್ಬೋದು ಇವುಗಳ ಸಹಾಯದಿಂದ ನಮ್ಮ ಮಣ್ಣಿಗೆ ಗೊಬ್ಬರವಾಗಿ ಪೂರೈಸೋದಾದರೆ ನಾವು ಹಸಿರು ಗೊಬ್ಬರ ಅಂತ ಕರಿಬೋದಾಗುತ್ತೆ ಹಸಿರು ಗೊಬ್ಬರವನ್ನು ಎರಡು ವಿಧವಾಗಿ ನಾವು ವಿಂಗಡಿಸ್ತೀವಿ ಒಂದು ಭೂಮಿನಲ್ಲಿ ಬೆಳೆದು ನಾವು ಅಲ್ಲೇ ಭೂಮಿ ಒಳಗಡೆ ಸೇರಿಸ್ತಕ್ಕಂಥದ್ದು ಸ್ಥಳದಲ್ಲೇ ಬೆಳೆಯುವಂತ ಹಸಿರಲ್ಲೇ ಗೊಬ್ಬರ ಅಂತ ಹೇಳ್ಬಹುದಾದ್ರೆ ಇನ್ನೊಂದು ನಾವು ಭೂಮಿನಲ್ಲಿ ಆ ಬೆಳೆಗಳನ್ನು ಬಿತ್ತನೆ ಮಾಡಲಿಕ್ಕೆ ಸಮಯ ಸಾಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಗಿಡ ಮರಗಳಲ್ಲಿ ಏನು ಹಸಿರು ಸೊಪ್ಪುಗಳು ಸಿಗ್ತವೋ ಆ ಸೊಪ್ಪುಗಳಿರ್ಬೋದು ಅಥವಾ ಕಳೆ ರೋಡಿನ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ ಕಳೆಗಳಲ್ಲಿ ಕೆಲವು ಹೂವಾಡುವ ಅಂತಕ್ಕಿಂತ ಮೊದಲಾಗಿ ನಾವು ಅವುಗಳನ್ನು ಬಂದನ್ನು ಕೂಡ ಸೇರಿಸ್ಬೋದಾಗಿರುತ್ತೆ ಆ ಥರ ಹೊರಗಿನಿಂದ ತಂದು ಬಾಹ್ಯ ಮೂಲದಿಂದ ತಂದು ಮಣ್ಣಿಗೆ ಸೇರಿಸುವಂಥ ಗೊಬ್ಬರವನ್ನು ನಾವು ಹಸಿರಲ್ಲೇ ಗೊಬ್ಬರ ಅಂತ ಕರಿತೀವಿ ಸ್ಥಳದಲ್ಲೇ ಬೆಳೆಯುವಂಥ ಗೊಬ್ಬರಕ್ಕೆ ನಾವು ಹಸಿರು ಗೊಬ್ಬರ ಅಂತ ಕರಿತೀವಿ ಈಗ ಮೊದಲಿಗೆ ಸ್ಥಳದಲ್ಲೇ ಬೆಳೆಯುವಂತ ಹಸಿರಿ ಗೊಬ್ಬ ಹಸಿರು ಗೊಬ್ಬರಗಳನ್ನ ನಾವು ಅವಲೋಕಿಸೋದೇ ಈ ಭೂಮಿನಲ್ಲಿ ಬಹುಶಃ ನಾವು ಬೆ ಜಮೀನಿನಲ್ಲಿ ಮುಖ್ಯ ಬೆಳೆಯನ್ನ ಇಡದೇ ಇರತಕ್ಕಂತ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶವೇನಾದ್ರು ಇದ್ದಂತ ಸಂದರ್ಭದಲ್ಲಿ ನಾವು ಕೆಲವೊಂದು ಬೆಳೆಗಳನ್ನ ನಾವು ಹಸಿರಿಲ್ಲೇ ಗೊಬ್ಬರವಾಗಿ ಹಸಿರು ಗೊಬ್ಬರವಾಗಿ ಮಣ್ಣಿನಲ್ಲಿ ಅಲ್ಲೇ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಈ ಹಸಿರು ಬೆಳೆ ಗೊಬ್ಬರವನ್ನ ಬೆಳೆಯುವಂತ ಬೆಳೆಗಳಿಗೆ ಕೆಲವು ಗುಣಧರ್ಮಗಳು ಇರ್ಬೇಕಾಗತ್ತೆ ಯಾವಪ್ಪ ಅವು ಅಂತ ಯೋಚನೆ ಮಾಡಿದ್ರೆ ಒಂದು ಈ ಹಸಿರು ಗೊಬ್ಬರಗಳು ಆದಷ್ಟು ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳಾಗಿರ್ತಕ್ಕಂಥದ್ದು ಉತ್ತಮ ಈ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳಲ್ಲಿ ಆ ಬೇರ್ನಲ್ಲಿ ಒಂದು ಗಂಟಿರುತ್ತೆ ಆ ಗಂಟಿನಲ್ಲಿ ಅದನ್ನು ನಾವು ನಾಡಿಲ್ಲ ಅಂತ ಕರಿತೀವಿ ಅದರಲ್ಲಿ ರೈಸೋಬಿಯಮ್ ಅಂತ ಒಂದು ಜೀವಾಣು ಸೇರಿಕೊಂಡು ನಮ್ಮ ವಾತಾವರಣದಲ್ಲಿ ನಾವು ಉಸಿರಾಡ್ತಕ್ಕಂಥ ಗಾಳಿನಲ್ಲಿ ಎಪ್ಪತ್ತೆಂಟು ಭಾಗದಷ್ಟು ಸಾರಜನಕ ಇರುತ್ತೆ ಆ ಸಾರಜನಕವನ್ನ ಈರ್ಕೊಳ್ಳೋ ಶಕ್ತಿ ಆ ಬೇರಿನ ಗಂಟಿನಲ್ಲಿರ್ತಕ್ಕಂಥ ರೈಜೋಮಿಯಂ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಿರುತ್ತೆ ಅದನ್ನ ಈರಿ ಭೂಮಿಗೆ ಒದಗಿಸಲಿಕ್ಕೆ ಅನುವನ್ನು ಮಾಡಿಕೊಡ್ತವೆ ಈ ರೀತಿ ನಾವು ಈ ದ್ವಿದಳ ಜಾತಿಗೆ ಸೇರಿದಂತ ಬೆಳೆಗಳನ್ನ ಹಸಿರಲ್ಲೇ ಗೊಬ್ಬರವಾಗಿ ಬೆಳೆದಾಗ ಒಂದು ಎಕರೆಗೆ ಸರಾಸರಿ ವಿವಿಧ ಬೆಳೆಗಳಲ್ಲಿ ಹದಿನೈದರಿಂದ ನಲವತ್ತೈದು ಕೆ ಜಿ ಸಾರಜನಕವನ್ನು ಪೂರೈಸುವಂತ ತಾಕತ್ತು ಅದಕ್ಕೆ ಬರ್ಲಿಕ್ಕಾಗುತ್ತೆ ಆ ಕಾರಣದಿಂದ ದ್ವಿದಳ ಬೆಳಿತಕ್ಕಂಥ ಬೆಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಎರಡನೇದು ಆ ಹಸಿರೆಲೆ ಗೊಬ್ಬರದ ಬೆಳೆ ಬೇಗ ಬೆಳೆಯುವಂಥ ಪ್ರಕ್ರಿಯೆ ಇದ್ರೆ ಇನ್ನೂ ಉತ್ತಮ ಯಾಕೆಂದ್ರೆ ಕಡಿಮೆ ಅವಧಿನಲ್ಲಿ ಹೆಚ್ಚಿನ ಸಾವಯವ ಅಂಶ ನಮ್ಮ ಮಣ್ಣಿಗೆ ಸೇರ್ಸಲಿಕ್ಕೆ ಅನುಕೂಲವನ್ನು ಮಾಡ್ಕೊಡಕ್ಕಾಗುತ್ತೆ ಮೂರನೇದು ಆ ಒಂದು ಬೆಳೆಗೆ ಬರ ನಿರೋಧಕ ಶಕ್ತಿ ಕಡಿಮೆ ತೇವಾಂಶದಲ್ಲಿ ಬರತಕ್ಕಂಥ ಶಕ್ತಿ ಇದ್ರೆ ಇನ್ನಷ್ಟು ಉತ್ತಮ ಮತ್ತೊಂದು ಆ ಒಂದು ಬೆಳೆಗೆ ಯಾವುದೇ ರೋಗ ರೂಜನೆ ಕೀಟಬಾಧೆಗಳು ಇಲ್ಲದೆ ಇರತಕ್ಕಂಥ ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಸ್ಥಳದಲ್ಲೇ ಬೆಳೆಯುವಂತಹ ಹಸಿರಲ್ಲೇ ಗೊಬ್ಬರಗಳನ್ನ ಆಲೋಚಿಸೋದಾದ್ರೆ ಒಂದು ಮಳೆಯಾಶಿತ ಪ್ರದೇಶದಲ್ಲಿ ತಗೊಳ್ಳೋದಾದ್ರೆ ಮಳೆಯಾಶ್ರಿತ ಆಶ್ರಿತ ಪ್ರದೇಶದಲ್ಲಿ ದಕ್ಷಿಣ ಕರ್ನಾಟಕ ಭಾಗವನ್ನು ತೆಗೆದುಕೊಂಡಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಎರಡು ಹಂತದಲ್ಲಿ ಮಳೆಯ ಹಂಚಿಕೆಯನ್ನು ನಾವು ನೋಡ್ತೀವಿ ಮೊದಲನೇ ಹಂಚಿಕೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮತ್ತು ಪ್ರಾರಂಭದ ಸಮಯದಲ್ಲಿ ಹೆಚ್ಚಿನ ಮಳೆ ಬೀಳುತ್ತೆ ಸಾಮಾನ್ಯವಾಗಿ ಮೇ ತಿಂಗಳಿನಲ್ಲಿ ಹೆಚ್ಚಿನ ಮಳೆಯಾಗುವಂಥ ವಾಡಿಕೆ ಇರುತ್ತೆ ಆನಂದ್ ಇನ್ನೊಂದು ಹೆಚ್ಚಿನ ಮಳೆಯ ಅಂಶ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ಬೆಳೆಯ ಹಂತವನ್ನು ನಾವು ನೋಡಿದರೆ ಸಾಮಾನ್ಯವಾಗಿ ಬಿತ್ತನೆ ಪ್ರಾರಂಭ ಆಗ್ತಕ್ಕಂಥದ್ದು ಜುಲೈನಲ್ಲಿ ಆಗಬೇಕಾಗಿತ್ತು ಬಟ್ ಮಳೆಯ ಮುಂದೂಡಿಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ತಕ್ಕಂಥದ್ದು ಸರ್ವೆ ಸಾಮಾನ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮೇ ತಿಂಗಳು ಅಥವಾ ಮೇ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ಬಳಸ್ಕೊಂಡು ನಾವು ಜುಲೈ ತಿಂಗಳವರೆಗೆ ಬೇರೊಂದು ಆ ತೇವಾಂಶದಲ್ಲಿ ಬೇರೊಂದು ಬೆಳೆಯನ್ನು ಬೆಳೆ ಇಡಲಿಕ್ಕೆ ನಾವು ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಹಸಿರೆಲೆ ಗೊಬ್ಬರವನ್ನು ನಾವು ಮೇ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಳಸ್ಕೋಬೋದು ಮೇ ತಿಂಗಳಲ್ಲಿ ಬಿದ್ದಂಥ ಮಳೆಯನ್ನು ಉಬ್ಸ್ಕೊಂಡು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಅಪ್ಸೆಣಬು ಅಥವಾ ಸೆಣಬು ಅಥವಾ ಸಣ್ಣ ಅಂತ ಏನು ಕರಿತೀವಿ ಆ ಒಂದು ಬೆಳೆಯನ್ನು ಹಾಕಬಹುದು ಅಥವಾ ಇತರೆ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳಾದಂಥ ಅವರೇ ಅಲಸಂದೆ ಹೆಸರು ಉದ್ದು ಈ ತರದವನ್ನೂ ಕೂಡ ನಾವು ಹಸಿರಲಾಗಿ ಬಳಸಬಹುದು ಅಥವಾ ಉರುಳಿಯನ್ನ ಕೂಡ ಹಸಿರೆಲೆ ಗೊಬ್ಬರವಾಗಿ ನಾವು ಮೇ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಎರಡು ಅಂಶವನ್ನ ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ದ್ವಿದಳ ಜಾತಿಗೆ ಸೇರಿದಂತ ಅವರೇ ಅಲಸಂದೆಯನ್ನ ದ್ವಿ ಬೆಳೆ ಪದ್ಧತಿ ಎರಡು ಬೆಳೆ ಪದ್ಧತಿಯನ್ನ ಮಾಡ್ಕೊಂಡು ಕೂಡ ಒಂದಷ್ಟು ಹಸಿರೆಲೆ ಗೊಬ್ಬರವನ್ನ ನಾವು ಮಣ್ಣಕ್ಕೆ ಸೇರಿಸಲಿಕ್ಕೆ ಸಾಧ್ಯತೆ ಇದೆ ಕಾರಣ ಏನಪ್ಪಾ ಅಂದ್ರೆ ಈ ಅವರೇ ಅಥವಾ ಅಲಸಂದೆ ಬೆಳೆಯನ್ನು ತೆಗೆದುಕೊಂಡಾಗ ಇವುಗಳನ್ನ ನಾವು ಹಸಿ ಕಾಯಿಯನ್ನು ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಯಾವ ರೈತ ಬಾಂಧವರಿಗೆ ಆಳು ಕಾಳಿನ ಲಭ್ಯತೆ ಇದ್ದು ಆ ಒಂದು ಕಾಯಿಯನ್ನು ಬಿಡ್ಸ್ಕೊಂಡು ನಾವು ಹಸ್ರಲ್ಲೇ ಗೊಬ್ಬರವನ್ನು ಮಾಡ್ಕೋಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ರೈತ ಬಾಂಧವರು ಅವರೇ ಅಥವಾ ಅಲ್ಸಂದೆ ಏನಾಗ್ತಕ್ಕಂಥದ್ದು ಉತ್ತಮ ಇದರಲ್ಲಿ ಅರವತ್ತೈದರಿಂದ ಎಪ್ಪತ್ತು ದಿವಸದಲ್ಲಿ ಹಸಿ ಕಾಯಿಯನ್ನು ನೀವು ಕಿತ್ಕೊಂಡು ಬಂದಂತ ಸೊಪ್ಪನ್ನ ನಾವು ಮಣ್ಣಿಗೆ ಉತ್ತಾಗ್ತಕ್ಕಂಥದ್ದು ಸೂಕ್ತ ಇಲ್ಲ ನನಗೆ ಆಳು ಕಾಳಿನ ಸಮಸ್ಯೆ ಇರ್ತಕ್ಕಂಥ ರೈತ ಬಾಂಧವರಾದರೆ ಏನಿಲ್ಲ ನಮ್ಮಲ್ಲಿ ಅಪ್ಸೆಣ್ಬು ಅಥವಾ ನಮ್ಮಲ್ಲಿ ಉರುಳಿಯನ್ನ ಉರುಳಿ ಅಥವಾ ಅಪ್ಸೆಣ್ಬನ್ನ ನೀವು ಎಕರೆಗೆ ಐದರಿಂದ ಹತ್ತು ಕೆ ಜಿ ಬೀಜವನ್ನು ತೆಗೆದುಕೊಂಡು ನೀವು ಬಿದ್ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಏನು ಕಲ್ಟಿವೇಟ್ರೋ ಅಥವಾ ಅಲುಬೆ ಆಗ್ತಾಯಿರ್ತಿರೋ ಆ ಒಂದು ಸಂದರ್ಭದಲ್ಲಿ ಭೂಮಿಗೆ ಸಮನಾಗಿ ಹರಡುಬಿಟ್ಟು ನಾವು ಬಿತ್ತನೆ ಮಾಡಿಬಿಟ್ರೆ ಆ ಒಂದು ಬಿದ್ದಂಥ ಮಳೆ ನೀರಿನ ತೇವಾಂಶವನ್ನು ಬಳಸ್ಕೊಂಡು ಸುಮಾರು ನಲವತ್ತೈದರಿಂದ ಐವತ್ತು ಅಥವಾ ಅರುವತ್ತು ದಿವಸದಲ್ಲಿ ಸುಮಾರು ಅಪ್ಸಡ್ ಆದರೆ ನಿಮಗೆ ಒಂದು ಒಂದು ಮೂರುವರೆಯಿಂದ ನಾಲ್ಕು ಅಡಿಯಷ್ಟು ಎತ್ತರವನ್ನು ಬೆಳೆದಿರುತ್ತೆ ಅಥವಾ ಆದರೆ ನಿಮಗೆ ಅದರಲ್ಲೂ ಕೂಡ ಒಂದು ಒಂದೂವರೆ ಅಡಿಯಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ನಿಟ್ಟಿನಲ್ಲಿ ನೀವು ನಲವತ್ತೈದರಿಂದ ಅರವತ್ತು ದಿವಸದಲ್ಲಿ ನಾವು ಹಸಿರೆಲ್ಲೇ ಗೊಬ್ಬರವನ್ನ ಭೂಮಿಗೆ ಸೇರಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಅಷ್ಟು ನಾವು ಸಾವಯವ ವಸ್ತುವನ್ನ ಮಣ್ಣಿಗೆ ಸೇರ್ಸಲಿಕ್ಕೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಾಧ್ಯ ಆಗುತ್ತೆ ಅದೇ ಉರುಳಿಲಲ್ಲ ನಮ್ಮಲ್ಲಿ ಮೂವತ್ತು ಟನ್ ವರೆಗೂ ಕೂಡ ಒಂದು ಹಸಿರೆ ಗೊಬ್ಬರವನ್ನ ಮಳೆ ಆಶ್ರಿತ ಸನ್ನಿವೇಶದಲ್ಲಿ ದಾಖಲೆಯನ್ನ ಮಾಡಿದೀವಿ ನಾವು ಸೊ ಈ ನಿಟ್ಟಿನಲ್ಲಿ ಪೂರ್ವ ಮುಂಗಾರಿನ ಮಳೆಯನ್ನ ಬಳಸ್ಕೊಂಡು ನಾವು ಹಸಿಳಲೆ ಗೊಬ್ಬರಗಳನ್ನ ಬಳಸಬೇಕ ಬಿತ್ತನೆ ಮಾಡಬಹುದಾಗುತ್ತೆ ಜಮೀನಿನಲ್ಲಿ ಪ್ರಮುಖ ಬೆಳೆ ಇಲ್ಲದಿದ್ದಾಗ ಮತ್ತು ಅಲ್ಪಸ್ವಲ್ಪ ತೇವಾಂಶವಿದ್ದಲ್ಲಿ ರೋಗ ಕೀಟ ನಿರೋಧಕತೆ ಹೊಂದಿದ ಕಡಿಮೆ ತೇವಾಂಶದಲ್ಲಿ ಬೆಳೆಯುವ ಕಡಿಮೆ ಅವಧಿಯ ದ್ವಿದಳ ಜಾತಿಯ ಬೆಳೆಯನ್ನು ಬೆಳೆದು ಭೂಮಿಗೆ ಸೇರಿಸುವುದು ಉತ್ತಮ ಹಸಿರೆಲೆ ಗೊಬ್ಬರವನ್ನು ಬಿತ್ತನೆ ಮಾಡಿದಾಗ ಕೆಲವು ಎಚ್ಚರಿಕೆಯನ್ನು ನಾವು ವಹಿಸಬೇಕು ಏನಂತಂದ್ರೆ ಅಪ್ಸಂ ಬನ್ನ ತೆಗೆದುಕೊಂಡಾಗ ನೀವು ಈ ಒಂದು ಬೆಳೆಯನ್ನು ಐವತ್ತೈದರಿಂದ ಅರವತ್ತು ದಿವಸ ಹಂತದಲ್ಲಿ ನಾವು ಮಣ್ಣಿಗೆ ಸೇರಿಸತಕ್ಕಂಥದ್ದು ಉತ್ತಮ ತಡವಾಗಿ ನೀವೇನಾದ್ರೂ ಸೇರಿಸೋದಕ್ಕೆ ಇನ್ನೂ ಹೆಚ್ಚು ಸಾವಯವ ವಸ್ತು ಉತ್ಪಾದನೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ತಡವಾಗಿ ಸೇರ್ಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಹೂವಾಡಿದ ಹಂತವನ್ನ ಬಲ್ ಮುಂದಕ್ಕೆ ಹೋದ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದರಲ್ಲಿ ನಾರಣಾಂಶ ಜಾಸ್ತಿ ಆಗುತ್ತೆ ನಾರಣಾಂಶ ಜಾಸ್ತಿ ಆದಾಗ ಭೂಮಿನಲ್ಲಿ ಕೊಳೆಯುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಹೂವಾಡುವ ಹಂತದಲ್ಲೇ ನಾವು ಮಣ್ಣಿಗೆ ಈ ಹೆಸರಲ್ಲೇ ಗೊಬ್ಬರವನ್ನ ಸೇವೆ ಉತ್ತಮ ಆ ನಿಟ್ಟಿನಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸ್ತಕ್ಕಂಥದ್ದು ಸೂಕ್ತ ಇನ್ನು ಸ್ಥಳದಲ್ಲೇ ಬೆಳಿಬಹುದಾದಂತಹ ನೀರಾವರಿ ಪ್ರದೇಶದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಹೆಸರೆಲ್ಲ ಗೊಬ್ಬರಗಳನ್ನ ಈಗ ನೀರಾವರಿ ಪ್ರದೇಶದಲ್ಲಿ ಪ್ರಮುಖವಾಗಿ ಭತ್ತ ಬೆಳಿತಕ್ಕಂತ ಸನ್ನಿವೇಶವನ್ನ ನಾವು ನೋಡೋದಾದ್ರೆ ಭತ್ತವನ್ನ ಕೂಡ ನಾವು ಜುಲೈ ತಿಂಗಳಿನಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಸಸಿ ಮಡಿಯನ್ನು ಹಾಕುವಂತದ್ದು ಅಥವಾ ನಾಟಿ ಮಾಡುವಂತಹ ಪ್ರಕ್ರಿಯೆ ಸೆಪ್ಟೆಂಬರ್ ತಿಂಗಳಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಪೂರ್ವ ಮುಂಗಾರಿನ ಮಳೆಯನ್ನ ಇರಬಹುದು ಅಥವಾ ಕಾಲುವೆಯಲ್ಲಿ ಬಂದಂತ ಸಸಿ ಮಡಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಕಾಲುವೆ ನೀರನ್ನು ಇರ್ಬೋದು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಬೆಳೆಸ್ಕೊಂಡು ನೀವು ಅಪ್ಸೆಣಬು ಅಥವಾ ಚಂಬೆ ಚಂಬೆ ಅಂತಕ್ಕಂಥ ಬೆಳೆ ಇರ್ಬೋದು ಅಥವಾ ಅಪ್ಸಂಡ್ ಅಂತಕ್ಕಂಥ ಬೆಳೆಯನ್ನ ಹಸಿಲೆ ಗೊಬ್ಬರವಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಸಸಿ ಸಸಿ ಮಡಿನಲ್ಲಿ ಏನು ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ದಿವಸದ ಪೈರನ್ನ ನಾವು ಬೆಳ್ಕೊಳ್ಳಲಿಕ್ಕೆ ಸಸಿ ಮಡಿನಲ್ಲಿ ಸಮಯ ಇರುತ್ತೋ ಅದಕ್ಕಿಂತ ಒಂದು ಹದಿನೈದು ದಿವಸ ಮುಂಚಿತವಾಗಿ ಹಸಿರೆಲೆ ಗೊಬ್ಬರವನ್ನ ಜಮೀನಲ್ಲಿ ಬಿತ್ತಿದ್ದು ನೀವು ಸಸಿ ಮಡಿ ಸಿದ್ಧವಾಗುವಂತ ಸಂದರ್ಭದಲ್ಲೇ ಈ ಹಸಿರೆಲೆ ಬೆರೆಗಳು ಕೂಡ ಭೂಮಿಗೆ ಬೆಳ್ಕೊಂತವೆ ಬೆಳ್ಕೊಂಡಾಗ ಆ ಮಣ್ಣ ಒಂದು ವಸ್ತುಗಳನ್ನ ಮಣ್ಣಿನಲ್ಲಿ ಸೇರಿಸಿದಾಗ ಸಾವಯವ ಅಂಶವನ್ನ ಮಣ್ಣಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಆನೆ ನಲ್ಲಿ ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಮತ್ತು ನೀರಾವರಿ ಎರಡರಲ್ಲೂ ಕೂಡ ನಾವು ಹಸಿರೆಲೆ ಗೊಬ್ಬರವನ್ನು ಬೆಳಿಕ್ಕೆ ಸಾಧ್ಯತೆ ಇದೆ ತಮ್ಮ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರ ಬಿತ್ತನೆ ಮಾಡಲಾಗದ ರೈತ ಬಾಂಧವರು ಜಮೀನಿನ ಸುತ್ತಮುತ್ತ ಇರುವ ಮರದ ಸೊಪ್ಪು ರೆಂಬೆ ಕೊಂಬೆಗಳನ್ನು ಉಳುಮೆ ಮಾಡುವ ಮೊದಲು ಭೂಮಿಗೆ ಸೇರಿಸುವುದರ ಮೂಲಕವೂ ಲಾಭ ಪಡೆಯಬಹುದು ಇನ್ನು ನನಗೆ ಸಾವಯವ ವಸ್ತಿನ ಪ್ರಮಾಣವನ್ನ ಸ್ಥಳದಲ್ಲೇ ಬೆಳೆದು ಸೇರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ರೈತ ಬಾಂಧವರಾದ್ರೆ ಉದಾಹರಣೆಗೆ ಮಳೆ ಬೇಸಾಯ ಸನ್ನಿವೇಶದಲ್ಲಿ ಮೇ ತಿಂಗಳಲ್ಲಿ ನಮಗೂ ವಾಡಿಕೆ ಮಳೆ ಬರಬೇಕು ಅಕಸ್ಮಾತ್ ಮಳೆ ಬರ್ದೇ ಇದ್ದಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರವನ್ನ ಬಿತ್ತನೆ ಮಾಡೋಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಕೊಳ್ಳಲಿಕ್ಕೆ ನಾವು ಉತ್ತೇಜನವನ್ನ ಕೊಡಬೇಕಾಗುತ್ತೆ ಹಸಿರೆಲೆ ಗೊಬ್ಬರಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಜಮೀನಿನ ಹೊರಭಾಗದಲ್ಲಿರ್ತಕ್ಕಂಥ ಯಾವುದೇ ಒಂದು ಸನ್ನಿವೇಶದಲ್ಲಿ ಮರ ಇರ್ಬೋದು ಮರದಿಂದ ಬರ್ತಕ್ಕಂತ ಕವಲುಗಳು ಅಥವಾ ಎ ಎಲೆ ಮುಟ್ಟು ಏನಿರುತ್ತೆ ಆ ಒಂದು ವಸ್ತುಗಳನ್ನ ನಾವು ಮಣ್ಣಿಗೆ ತಂದು ಸಾವಯವ ವಸ್ತುವಾಗಿ ಸೇರ್ಸ್ಲಿಕ್ಕೆ ಸಾಧ್ಯತೆ ಇದೆ ಈಗ ಸಾಕಷ್ಟು ಹೊಂಗೆ ಸೊಪ್ಪು ಸಿಗ್ಬಹುದು ಬೇವು ಸೊಪ್ಪು ಸಿಗ್ಬೋದು ಓಕೆ ಈ ಥರದ ಮರಗಳಲ್ಲಿ ಬೆಳೆದಂಥ ಸಸಿ ಮರದ ಎಲೆ ಮತ್ತು ಕಾಂಡದ ಭಾಗವನ್ನು ತೆಗೆದುಕೊಬಂದು ನಾವು ಬಿತ್ತನೆ ಮುಂಚಿತವಾಗಿ ಭೂಮಿಯನ್ನು ಹದಗೊಳಿಸುವಂಥ ಸಂದರ್ಭದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ಮುಂಚಿತವಾಗಿ ಅದನ್ನು ಹಾಕ್ಬಿಟ್ಟು ಭೂಮಿಗೆ ನಾವು ಉಳುಮೆ ಮಾಡೋದ್ರ ಮುಖಾಂತರ ಅಥವಾ ರೋಟ ವೇಟರ್ನ ಹೊಡೆಯೋದ್ರ ಮುಖಾಂತರ ಮಣ್ಣಿಗೆ ಸೇರಿಸಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ನನ್ನ ಒಣ ಒಣ ಬೇಸಾಯದ ಸನ್ನಿವೇಶದಲ್ಲಿ ಈ ಬದುಗಳ ಮೇಲೆ ಗೊಬ್ಬರದ ಗಿಡ ಅಥವಾ ಗ್ಲಿರ್ ಸಿಡಿಯಾ ಅಂತಕ್ಕಂಥ ಒಂದು ಗಿಡವನ್ನು ಕೂಡ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಆ ಗ್ಲೀರ್ ಅಥವಾ ಗೊಬ್ಬರದ ಗಿಡವನ್ನ ನೀವು ಒಂದು ಬಾರಿ ಬೆಳೆಸ್ಕೊಂಡ್ರೆ ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶ ಇರತಕ್ಕಂತ ಭೂಮಿನಲ್ಲಿ ಸುಮಾರು ನಾನೂರು ಗಿಡಗಳನ್ನ ನಾವು ಗ್ಲಿಸಿಡಿಯಾ ಅಥವಾ ಹೊಸರೆಲ್ಲ ಗೊಬ್ಬರದ ಗಿಡವನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಆ ನಾನೂರು ಗಿಡಗಳಿಂದ ವರ್ಷಕ್ಕೆ ನಾಲ್ಕರಿಂದ ಆರು ಬಾರಿ ನಾವು ಸೊಪ್ಪನ್ನು ಕಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಸೊಪ್ಪನ್ನು ಕಟ್ ಮಾಡಿದಂಥ ಸೊಪ್ಪನ್ನು ಬಂದು ನಮ್ಮ ಭೂಮಿಗೆ ಹರಡೋದ್ರ ಮುಖಾಂತರ ಸುಮಾರು ಒಂದು ಎಕರೆ ಪ್ರದೇಶಕ್ಕೆ ಎಂಟರಿಂದ ಹತ್ತು ಟನ್ವರೆಗೂ ಕೂಡ ಅರಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಸಾವಯವ ವಸ್ತುವನ್ನು ಬಂದು ನಾವು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಉತ್ತಮ ಆಗುತ್ತೆ ಮತ್ತು ಇದು ಇಲ್ಲ ಮತ್ತೆ ಪರ್ಯಾಯವಾಗಿ ನಾನು ಆಲೋಚನೆ ಮಾಡ್ತೀವಿ ಅಂತಂದ್ರೆ ಈಗ ಪೂರ್ವ ಮುಂಗಾರಿನಲ್ಲಿ ಬಳೆ ಬಿದ್ದಂತ ಸಂದೇಶದಲ್ಲಿ ಈ ರಸ್ತೆ ಬದಿಗಳಲ್ಲಿ ಕೂಡ ಸಾಕಷ್ಟು ಕಳೆ ಗಿಡಗಳು ಕೂಡ ಬೆಳವಣಿಗೆ ಆಗ್ತಾ ಇರ್ತವೆ ಕಳೆ ಗಿಡಗಳು ಕೂಡ ಸಾವಯವ ವಸ್ತುಗಳೇ ಕಳೆ ಗಿಡಗಳನ್ನ ನಾವು ಹೊಸರಲ್ಲೇ ಗೊಬ್ಬರವಾಗಿ ಬಳಸ್ತೀವಿ ಅಂತಂದ್ರೆ ಕೆಲವು ಎಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಾಗತ್ತೆ ಒಂದು ಆ ಒಂದು ಕಳೆ ಬಿ ಗಿಡ ಹೂವಾಡುವ ಹಂತಕ್ಕಿಂತ ಮುಂಚಿತವಾಗಿ ನಾವು ಅದನ್ನ ಕಟಾವು ಮಾಡ್ಕೊಬಂದು ನಾವು ಭೂಮಿಗೆ ಸೇರ್ಸ್ತಕ್ಕಂಥದ್ದು ಸೂಕ್ತ ಹೂವಾಡದ ಅಂತರದ ನಂತರ ನಾವೇನಾದರೂ ಆ ಗಿಡವನ್ನು ಬಂದು ಭೂಮಿಗೆ ಸೇರಿಸ್ತೀವಿ ಅಂತಂದರೆ ಅದರಲ್ಲಿ ಬೀಜ ಕಟ್ಟಿದರೆ ಆ ಬೀ ಕಳೆ ಬೀಜಗಳು ನಮ್ಮ ಜಮೀನಿಗೆ ಬಂದು ಸೇರ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ಮತ್ತು ಎರಡನೇದು ಹೂ ಆಡದಂಥ ಹಂತವನ್ನು ಕ್ರಾಸ್ ಮಾಡಿದ್ಮೇಲೆ ಆ ಕಳೆಗಳಲ್ಲೂ ಕೂಡ ನಾರಣಾಂಶ ಜಾಸ್ತಿ ಆಗ್ಬಿಡುತ್ತೆ ಆ ಫೈಬರ್ ಕಂಟೆಂಟ್ ಜಾಸ್ತಿ ಆದಾಗ ಭೂಮಿನಲ್ಲಿ ಕೊಳೆಯುವಂಥ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಹೂವಾಡುವ ಹಂತಕ್ಕಿಂತ ಮೊದಲೇ ನಾವು ತಂದು ಹಾಕಬೇಕಾಗುತ್ತೆ ಸೊ ಕಳೆ ಜಾತಿನಲ್ಲಿ ರಸ್ತೆ ಬದಿನಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಒಂದು ಎಕ್ಕದ ಗಿಡ ಇರಬಹುದು ಅಥವಾ ಸೀಮೆ ತಂಗಡಿ ಗಿಡ ಅಂತ ನಾವೇನ್ ಕಳಿತೀವಿ ಸೊ ಅವು ಆ ತರದ ಕಳೆ ಗಿಡಗಳನ್ನ ಕಟ್ ಮಾಡ್ಕೊಬಂದು ನಮ್ಮ ಭೂಮಿಗೆ ಸೇರಿಸ್ತಕ್ಕಂಥದ್ದು ಸೂಕ್ತ ರೈತ ಬಾಂಧವರು ಇಂಥ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ತಮ್ಮ ಮುಂದಿನ ಬಂಪರ್ ಬೆಳೆಯನ್ನು ನಿರೀಕ್ಷಿಸಬಹುದಾಗಿದೆ ಮತ್ತು ಒಟ್ಟಾರೆ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿ ಹೆಚ್ಚಿನ ಆದಾಯ ಗಳಿಸಬಹುದು ಈ ಹಸಿರೆಲೆ ಗೊಬ್ಬರಗಳನ್ನ ಸ್ಥಳದಲ್ಲೇ ಬೆಳೆದಿರ್ಬೋದು ಅಥವಾ ಮರಗಿಡಗಳಿಂದ ತಂದಿರತಕ್ಕಂತ ಎಲೆ ಮತ್ತೆ ಮುಟ್ಟಿರ್ಬೋದು ಅಥವಾ ಕಳೆಗಳಿಂದ ತಂದಂತ ವಸ್ತುವನ್ನ ನೀವು ಮಣ್ಣಿಗೆ ಹಾಕ್ತಂತ ಸಂದರ್ಭದಲ್ಲಿ ಆ ಮಣ್ಣಿನಲ್ಲಿ ಅದನ್ನು ಸೇರಿಸಲಿಕ್ಕೆ ನಾವು ರೋಟವೇಟರ್ನ ಸಹಾಯವನ್ನು ಬಳಸ್ಕೊಂಡು ಮಣ್ಣಿನಲ್ಲ ಮಣ್ಣಿನಲ್ಲಿ ಅದವಾದ ತೇವಾಂಶ ಇದ್ದಂಥ ಸಂದರ್ಭದಲ್ಲಿ ರೋಟವೇಟರ್ನ ಸಂದ ನಾವು ಪಾಸ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಕಳೆ ಕಳೆ ಅಥವಾ ಎಲೆ ಮುಟ್ಟು ಅಥವಾ ಗಿಡಗಳೇನಾಗುತ್ತೆ ಸಣ್ಣ ಸಣ್ಣ ತುಂಡುಗಳಾಗಿ ವರ್ಗೀಕರಣ ಕಟ್ಟು ವಿಂಗಡಣೆಯಾಗಿ ಆ ಮಣ್ಣಿನ ಜೊತೆ ಅದು ಬೆರಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬೆರ್ತಂಥ ಸಂದರ್ಭದಲ್ಲಿ ಏನಾಗುತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಿಕ್ಕಂಗಾಗುತ್ತೆ ಆಗುತ್ತೆ ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ ಚಟುವಟಿಕೆ ಜಾಸ್ತಿ ಆದಾಗ ಏನಾಗುತ್ತೆ ಅದು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಸನ್ನಿವೇಶದಲ್ಲಿ ಸಾವಯವ ವಸ್ತು ಮಣ್ಣಿಗೆ ಸಹ ಶೇಖರಣೆ ಆಗ್ತಾ ಇರುತ್ತೆ ಮತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮಣ್ಣಿನ ಕಣಗಳ ಮೇಲೆ ಸಿದ್ಧಗೊಂಡು ಮುಂದಿನ ಬೆಳೆಯನ್ನು ನಾವು ಏನು ಇಡ್ತೀವೋ ಆ ಬೆಳೆಗೆ ಪೂರೈಕೆ ಆಗ್ಲಿಕ್ಕೆ ಸಿದ್ಧ ಆಗುತ್ತೆ ಸೊ ಈ ಮಣ್ಣಿನ ಕಣಗಳನ್ನ ನಾವು ಸೇರಿಸಿದಂತ ಸಂದರ್ಭದಲ್ಲಿ ನಮ್ಮ ಮಣ್ಣಿಗೆ ಆಗ್ತಕ್ಕಂಥ ಅನುಕೂಲವನ್ನು ನಾವು ನೋಡಿದರೆ ಯಾವುದೇ ಸಾವಯವ ವಸ್ತು ಇದ್ದಂಥ ಸಂದರ್ಭದಲ್ಲಿ ಸಾವಯವ ವಸ್ತುವಿನ ತೂಕ ಕಡಿಮೆ ಇರೋದ್ರಿಂದ ಮಣ್ಣು ಸ ಸದೃಢವ ಸುಲಭ ಸುಲಲಿತವಾಗುತ್ತೆ ಅಥವಾ ಸದೃಢವಾಗುತ್ತೆ ಮಣ್ಣು ಪುಡುಪುಡಿಯಾಗಿ ನಮಗೆ ಒಂದು ಅದು ಉಪ್ಕೊಂಡಂಥ ಸನ್ನಿವೇಶವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಂಗಾದಾಗ ಏನಾಗುತ್ತೆ ಮಣ್ಣಿನಲ್ಲಿ ಬಿದ್ದ ಮಳೆ ನೀರಿನಿಂದ ಇರ್ಬೋದು ಅಥವಾ ನೀವು ಪೂರೈಸಿದಂಥ ನೀರಿನ ಕಾಲುವೆ ಹರಿ ನೀರನ್ನು ಹರಿಸಿದಂಥ ಸಂದರ್ಭದಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಎರಡನೇದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಾರಣ ಏನಪ್ಪ ಅಂದರೆ ಈ ಸಾವಯವ ವಸ್ತುನಲ್ಲಿರ್ತಕ್ಕಂಥ ಪೋಷಕಾಂಶ ಮಟ್ಟವನ್ನು ನಾವು ನೋಡಿದರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಸರಾಸರಿ ಶೇಕಡ ಪಾಯಿಂಟ್ ಸೊನ್ನೆ ಐದರ ಸೊನ್ನೆ ಪಾಯಿಂಟ್ ಐದರಷ್ಟು ಸಾರ್ವಜನಿಕದ ಅಂಶ ಇದ್ದರೆ ಈ ವಿವಿಧ ಹಸಿರಲೆ ಗೊಬ್ಬರಗಳಲ್ಲಿ ಪಾಯಿಂಟ್ ಎಂಟರಿಂದ ಎರಡು ಪಾಯಿಂಟ್ ಸೊನ್ನೆವರೆಗೂ ಕೂಡ ಸಾರ್ವಜನಿಕದ ಅಂಶ ಇರ್ತಕ್ಕಂಥ ಇರುತ್ತೆ ಹಾಗಾಗಿ ಸಾರ್ವಜನಿಕ ಮಣ್ಣಿಗೆ ಏರಳವಾಗಿ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಹಸಿರೆಲ್ಲ ಗೊಬ್ಬರಗಳನ್ನು ಹಾಕೊಂಡಾಗ ಏನಾಗುತ್ತೆ ಸಾರ್ವಜನಿಕದ ಪ್ರಮಾಣ ಒಂದು ಎಕರೆಗೆ ಸರಾಸರಿ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ಕೆ ಜಿ ವರ್ಗೂ ಕೂಡ ಸಾರ್ವಜನಿಕವನ್ನು ಸೇರಿಸಿದಂಗೆ ಆಗುತ್ತೆ ಸಾಮಾನ್ಯವಾಗಿ ಹಸಿರೆಲ್ಲ ಗೊಬ್ಬರಗಳನ್ನು ಹಾಕ್ತಂಥ ಸಂದರ್ಭದಲ್ಲಿ ಮಳೆ ಆಶ್ರಿತ ಬೇಸಾಯದಲ್ಲಿ ಶೇಕಡ ಐವತ್ತರಷ್ಟು ಸಾರಜನಕವನ್ನು ರಾಸಾಯನಿಕ ಗೊಬ್ಬರಗಳಿಂದ ಏನು ಕೊಡ್ತಾ ಇದ್ದೋ ಅದನ್ನು ಕಡಿಮೆ ಮಾಡಿಕೊಂಡು ನಾವು ವ್ಯವಸಾಯವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಮಣ್ಣ ಸಾವಯವ ವಸ್ತು ಕಳೆಯುವಂತಹ ಸಂದರ್ಭದಲ್ಲಿ ಗಿಡದಲ್ಲಿ ಕಾಂಡದಲ್ಲಿರ್ತಕ್ಕಂಥ ವೀಕ್ ಆಸಿಡ್ಸ್ ಅಥವಾ ಆಮ್ಲಗಳ ಬಿಡುಗಡೆಯಾಗಿ ರಂಜಕ ಕೂಡ ಲಭ್ಯ ಸ್ಥಿತಿಗೆ ಬರುತ್ತೆ ರಂಜಕದ ಲಭ್ಯತೆ ಕೂಡ ಚೆನ್ನಾಗಾಗುತ್ತೆ ಇದರಿಂದ ಏನಾಗುತ್ತೆ ಗಿಡಗೆ ಬೇಕಾದಂತಹ ಸಾರಜನಕ ರಂಜಕ ಇವನ್ ಪೊಟ್ಯಾಶ್ ಕೂಡ ಏರಳವಾಗಿ ಸಿಕ್ಕೋದ್ರಿಂದ ಗೆಳೆಗೆ ಬೇಕಾದಂತಹ ವ್ಯವಸ್ಥೆ ಸದೃಢವಾಗುತ್ತೆ ಹಾಗಾಗಿ ಬೆಳವಣಿಗೆ ಉತ್ತಮವಾಗುತ್ತೆ ಇದ್ರ ಜೊತೆಗೆ ಈ ಸಾವಯವ ರಸೀರಲ್ಲ ಗೊಬ್ಬರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ಕೂಡ ಏರಳವಾಗಿರ್ತವೆ ಆ ಲಘು ಪೋಷಕಾಂಶಗಳು ಸಿಗೋದ್ರಿಂದ ಸೊ ಸಮತೋಲನವಾಗಿ ಪೋಷಕಾಂಶ ಪೂರೈಸಿದಂಗೆ ಆಗುತ್ತೆ ಎಲ್ಲ ಥರದ ಪೋಷಕಾಂಶಗಳು ಬಿಡದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಲಭ್ಯವಾಗೋದ್ರಿಂದ ಬೆಳವಣಿಗೆ ಉತ್ತಮವಾಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ನಮ್ಮಲ್ಲಿ ಇದು ಗುಣಮಟ್ಟ ಕೂಡ ಬೆಳೆಯ ಗುಣಮಟ್ಟ ಕೂಡ ಚೆನ್ನಾಗಾಗುತ್ತೆ ಮತ್ತು ರೋಗ ರುಜನೆ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ವರ್ಷದ ಒಂದು ಸಂದರ್ಭವನ್ನು ನಾವು ನೋಡೋದ್ರೆ ಏನು ಈ ಕೋವಿಡ್ ಅಂತಕ್ಕಂಥ ಸಾಂಕ್ರಾಮಿಕ ಸನ್ನಿವೇಶದಲ್ಲಿ ಈ ಹಸಿರಲೆ ಗೊಬ್ಬರಗಳಲ್ಲದೆ ಯಾವುದೇ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ರೈತರು ಕೆಲವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಆಗ ಈಗಾಗಲೇ ತಮಗೆ ತಿಳಿದಿರುವಂತೆ ಒಂದು ಸಾಮಾಜಿಕ ಅಂತರ ಐದರಿಂದ ಆರು ಅಡಿ ಅಂತರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಆಳುಕಾಳಿನ ಸಂಖ್ಯೆಯನ್ನು ಕಡಿಮೆ ಮಾಡಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾಂತ್ರೀಕರಣದ ಮುಖಾಂತರ ಈ ಎಲ್ಲ ಕೆ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು ಉತ್ತಮ ಮತ್ತು ನೀವು ಬೀಜವನ್ನು ತರೋದಕ್ಕೆ ಮಾರುಕಟ್ಟೆಗೆ ಹೋದಾಗಿರ್ಬೋದು ಅಥಗೆ ತರುವಾಗ ತರ ತರೋದ್ರಿಂದ ಬರುವಾಗಿರ್ಬೋದು ಎಲ್ಲ ಸಂದರ್ಭದಲ್ಲಿ ಆದಷ್ಟು ಮುಖಗವಸುಗಳನ್ನು ಹಾಕ್ಸ್ ಹಾಕೊಂಡು ನಾವು ವ್ಯವಹಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮತ್ತು ಬಂದ ತಕ್ಷಣ ಸ್ಯಾನಿಟೈಸರ್ಸು ಅಥವಾ ಸೋಂಕು ನಿವಾರಕಗಳು ಬಳಸ್ಕೊಂಡು ನಾವು ನಮ್ಮ ಕೈಯನ್ನು ಆವಾಗವಾಗ ಸ್ವಚ್ಛಗೊಳಿಸ್ತಕ್ಕಂಥದ್ಕೆ ನಾವು ಒತ್ತನ್ನು ಕೊಡಬೇಕಾಗುತ್ತೆ ಈ ಎಲ್ಲ ಎಚ್ಚರಿಕೆಗಳನ್ನ ಅನುಸರಿಸೋದ್ರ ಮುಖಾಂತರ ರೈತ ಬಾಂಧವರು ಹಸಿರೆಲೆ ಗೊಬ್ಬರಗಳನ್ನು ಆದಷ್ಟು ಸ್ಥಳದಲ್ಲೇ ಬೆಳಿರಿ ಅಥವಾ ಬಾಹ್ಯ ಮೂಲದ ತಂದು ಮಣ್ಣಿಗೆ ಹಾಕೋದ್ರ ಮುಖಾಂತರ ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಿಕೊಂಡು ಮುಂದಿನ ಬೆಳೆಯನ್ನು ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಆಶಾವಾದ